ಬಿಗ್ ಬಾಸ್ ಮನೆಯಲ್ಲಿ ಇದೆ ಮೊದಲ ಬಾರಿಗೆ ಒಂದು ಸಮಸ್ಯೆ ಶುರುವಾಗಿದೆ ಎಂದು ಬಿಗ್ ಬಾಸ್ ಹೇಳಿದಾಗ ಸ್ಪರ್ಧಿಗಳಿಗೆ ಗೊಂದಲವಾಗುತ್ತೆ ಕಿರುತೆರೆ ಪ್ರಿಯರು ಕಾತರದಿಂದ ಕಾಯುತ್ತಿದ್ದ ಬಿಗ್ ಬಾಸ್ ಸೀಸನ್ 10 ಆರಂಭವಾಗಿದೆ ಈ ಬಾರಿ 17 ಮಂದಿ ಸ್ಪರ್ಧಿಗಳು ದೊಡ್ಡಮನೆ ಪ್ರವೇಶಿಸಿದ್ದಾರೆ ವೇಟಿಂಗ್ ಲಿಸ್ಟ್ ನಲ್ಲಿದ್ದ 5 ಸ್ಪರ್ಧಿಗಳನ್ನು ಶರತ್ತಿನ ಅನ್ವಯ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿಕೊಟ್ಟಿದ್ದಾರೆ ಮೊದಲ ದಿನ ಸ್ಪರ್ಧಿಗಳೆಲ್ಲರೂ ಖುಷಿಯಾಗಿಯೇ ಕಾಲ ಕಳೆದಿದ್ದಾರೆ ಸ್ಪರ್ಧಿಗಳು ಗಾರ್ಡನ್ ಏರಿಯಾದಲ್ಲಿ ಕುಳಿತು ಮಾತನಾಡುವಾಗ ಬಿಗ್ ಬಾಸ್ ಸಮಸ್ಯೆಯೊಂದನ್ನು ಹೊತ್ತು ತಂದು ಸ್ಪರ್ಧಿಗಳು ಗಾಬರಿಯಾಗುವಂತೆ ಮಾಡುತ್ತಾರೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಶುರುವಾಗಿದೆ ಸಮಸ್ಯೆ ಇದು ಬಿಗ್ ಬಾಸ್ ಈ ಬಾರಿ ಮನೆಯಲ್ಲಿ ಒಂದು ಸಮಸ್ಯೆ ಶುರುವಾಗಿದೆ ಎಂದು ಬಿಗ್ ಬಾಸ್ ಮಾತು ಆರಂಭಿಸಿದಾಗ ಗಾರ್ಡನ್ ಏರಿಯಾದಲ್ಲಿ ನಿಶ್ಶಬ್ದ ಆವರಿಸುತ್ತೆ ಇದಕ್ಕೂ ಮುನ್ನ ಈ ರೀತಿ ಪ್ರಾಬ್ಲಮ್ ಎಂದಿಗೂ ಎದುರಾಗಿರಲಿಲ್ಲ ಎಂದು ಬಿಗ್ ಬಾಸ್ ಹೇಳಿದಾಗ ಎಲ್ಲರೂ ಗಾಬರಿಗೊಳ್ಳುತ್ತಾರೆ ಏನಪ್ಪ ಇದು ಸಮಸ್ಯೆ ಇದುವರೆಗೂ ಇಲ್ಲದ್ದು ಎಂದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕುತ್ತಾರೆ ಆದರೆ ನಂತರ ಬಿಗ್ ಬಾಸ್ ಹೇಳಿದ್ದನ್ನ ಕೇಳಿ ಎಲ್ಲರೂ ನಕ್ಕುತ್ತಾರೆ ಅಸಲಿಗೆ ಈ ಬಾರಿ ಮನೆಯಲ್ಲಿ ಸಂತೋಷ್ ಹೆಸರಿನ ಇಬ್ಬರು ಸ್ಪರ್ಧಿಗಳು ಇರುವುದು ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತಿದೆಯಂತೆ ನಿಮ್ಮಿಬ್ಬರನ್ನ ಏನೆಂದು ಕರೀಬೇಕು ಎಂದು ಕೇಳಿದಾಗ ನನ್ನನ್ನ ವರ್ತೂರು ಸಂತೋಷ್ ಎಂದು ಕರೀರಿ ನನ್ನನ್ನ ತುಕಾಲಿ ಸಂತು ಎಂದು ಕರೀರಿ ಎಂದು ಇಬ್ಬರು ಉತ್ತರಿಸುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಗ್ ಬಾಸ್ ಸರಿ ಇನ್ಮುಂದೆ ನಿಮ್ಮನ್ನ ಸಂತೋಷ್ ಎಂದು ಕರೆಯುವುದಾಗಿ ಹೇಳ್ತಾರೆ ಆದರೆ ಬಿಗ್ ಬಾಸ್ ಯಾರನ್ನ ಸಂತೋಷ್ ಹೆಸರಿನಲ್ಲಿ ಕರೆಯುವುದು ಎಂದು ಮತ್ತೆ ಸ್ಪರ್ಧಿಗಳು ಗೊಂದಲಕ್ಕೆ ಒಳಗಾಗುತ್ತಾರೆ ಬಲಬದಿಯಲ್ಲಿರುವ ಸಂತೋಷ್ ಎಂದಾಗ ಮತ್ತೆ ಕನ್ಫ್ಯೂಸ್ ಕೊನೆಗೆ ಬಿಗ್ ಬಾಸ್ ನನ್ನ ಬಲಬದಿಯಲ್ಲಿರುವ ಸಂತೋಷ್ ಎನ್ನುತ್ತೆ ಕೊನೆಗೂ ಸಮಸ್ಯೆಗೆ ಪರಿಹಾರ ಸಿಕ್ತು ಬಿಗ್ ಬಾಸ್ ಮಾತು ಸ್ಪರ್ಧಿಗಳಿಗೆ ತಮಾಷೆ ಎನಿಸುತ್ತದೆ ಹಾಗಾದರೆ ನನ್ನನ್ನ ಏನೆಂದು ಕರೆಯಬೇಕು ಎಂದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸಂತೋಷ್ ಯೋಚಿಸಿದಾಗ ಮಾತು ಮುಂದುವರಿಸುವ ಬಿಗ್ ಬಾಸ್ ನಿಮ್ಮನ್ನ ತುಕಾಲಿ ಎಂದು ಕರೆಯುವುದು ಅಷ್ಟು ಸರಿ ಎನಿಸುವುದಿಲ್ಲ ಆದ್ದರಿಂದ ನಿಮ್ಮನ್ನ ಗೌರವಯುತವಾಗಿ ತುಕಾಲಿ ಅವರೇ ಎಂದು ಕರೆಯುವುದಾಗಿ ಹೇಳಿದಾಗ ಮತ್ತೆ ಸ್ಪರ್ಧಿಗಳು ಬಿಗ್ ಬಾಸ್ ಮಾತಿಗೆ ಕೋಳ್ಳೆಂದು ನಕ್ಕುತ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್